ಮಾತ್ರೆ ಕೊಟ್ಟರೆ ನಾನು ಉಚ್ಚಿನ ಮಾತ್ರೆ ತಗೊಳ್ಳೋಕ್ಕೆ ನಾನು ಯಾಕೆ ಮಾತ್ರೆ ತಗೋಬೇಕು? ಮಾತ್ರೆ ತೊಗೊಂಡ್ರೆ ಏನೇನೋ ಸೈಡ್ ಎಫೆಕ್ಟ್ ಆಗ್ತಾ ಇವರಿವರೇ ಡಿಸಿಷನ್ ಮಾಡ್ಕೊಂಡ್ಬಿಡ್ತಾರೆ. ಟೈಟ್ ಶೆಡ್ಯೂಲ್ ಇರಬೇಕು ಮನುಷ್ಯನಿಗೆ ಯಾವತ್ತು. ಯಾವ ಮನುಷ್ಯ ಟೈಟ್ ಶೆಡ್ಯೂಲ್ ಮಾಡ್ಕೊಂಡಿರ್ತಾನೆ ಅವನ್ ಸದಾ ಆಕ್ಟಿವ್ ಆಗಿರ್ತಾನೆ. ಅವನ್ ಏನ್ ಬರ್ದಿದ್ದು ಅಂದ್ರೆ, ಹುಲಿಕಲ್ ನಟರಾಜ್ ಅವರು ಸ್ಟೆಪ್ನಿ ಇಟ್ಕೊಂಡರೆ ಹುಲಿಕಲ್ ಸ್ಕೂಲಲ್ಲಿ, ವಿದ್ಯಾವಂತರು ನೌಕರಿಲಿ ಇದ್ದಾರೆ, ಅವ್ರ ಕುಟುಂಬ ಹಂಗಿದೆ, ಆ ಮಗು ಹುಟ್ಟುತ್ತೆ ಕಪ್ಪಿಗಿರ ಹುಟ್ಟು ಬಿಡುತ್ತೆ, ಮಗು ಹುಟ್ಟುತ್ತೆ ಅವನ ಎಂಟೈರ್ಲಿ ಬಿಹೇವಿಯರ್ ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಗಂಡ ಹೇಳ್ತಾರೆ, ಇದು ನನಗೆ ಹುಟ್ಟಿದ್ದಲ್ಲ, ಡಿಪ್ರೆಷನ್ ಸ್ಟ್ರೆಸ್. ಆದರೆ ಮನಸ್ಸಿನ ಬಗ್ಗೆ ಬರೆಯೋಣ ಅಂತ ಹೇಳಿ ನೀವು ಮಾಡಿ ಪವಾಡ ಭಾಗ ಒಂದು, ಭಾಗ ಎರಡು, ಇದು ಸಾಧ್ಯ, ಜೀವ ಕೊಡುವ ಅಮೃತ ಬಿಂದು, ನಾಲ್ಕು ಪವಾಡ ಪುಸ್ತಕಗಳಾದರೆ ಮನಸ್ಸೇಕೆ ಹೀಗೆ, ಮನಸ್ಸೇ ಹೀಗೆ, ಮನಧ್ವನಿ, ಮನ ಅನ್ವೇಷಣೆ, ನಿಮ್ಮ ಖುಷಿ ನಿಮ್ಮ ಕೈಯಲ್ಲಿ, ನೀವೇ ಜೀನಿಯಸ್, ನಿಮ್ಮ ಯಶಸ್ಸಿಗೆ ನೀವೇ ನೀವು, ಮನಸ್ಸೇ ತಲ್ಲಣಿಸ್ ಬುಕ್ ಬರೆದ್ಬಿಟ್ಟೆ. ಕಡಲೆಪುರಿ ಒಂದು ಭಾಷಣ ಮಾಡಿದರೆ ಪರಮೇಶ್ ಕಡಲೆಪುರಿ ಓದಂಗು ಅಂಗೈಯಲ್ಲಿ ಆರೋಗ್ಯ, ಆರೋಗ್ಯ ತತ್ತ ನಮ್ಮ ಪ್ರಯಾಣ. ಆಗ ನಾನು ಕಾರ್ ತಗೊಳಕ್ಕೆ ಪ್ರಾರಂಭ ಮಾಡಿದೆ. ಆಗಲೂ ಜನ ಅನ್ಲೇ ಬಿಡಲಿಲ್ಲ, ಇವನು ಎಲ್ಲಿ ಪುಂಗಿ ಊದಿ ಪವಾಡ ಬೈಲ್ ಮಾಡ್ತೀನಿ ಅಂತ ಹೇಳಿ ಅಲ್ಲೆಲ್ಲಿ ದುಡ್ಡು ಕಿತ್ಕೊಂಬತ್ತವನು, ಯಾರ್ಯಾರು ತಲೆ ಮೇಲೆ ಹೊಡಿತವನು, ಬಹಳಷ್ಟು ನನ್ನ ಮುಂದೆ ಕೇಳಿಸ್ಕೊಂಡಿದ್ದೀನಿ ನಾನು. ಆರೋಪ ಬಂದಿದ್ದರಿಂದಲೇ ನಾನು ಗಟ್ಟಿಯಾಗಿದ್ದು, ಆರೋಪ ಬರಲಿಲ್ಲ ಅಂದ್ರೆ ಗಟ್ಟಿ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಗಟ್ಟಿಯಾಗಿದ್ದೆ ಅಲ್ಲಿ. ಅಷ್ಟೆಲ್ಲ ಅಂದ್ರು 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 ಅಂದ್ರು, ಆಮೇಲೆ ಯಾರ ಹತ್ರಕ್ಕೂ ಹೋಗಿ ಕೂತ್ಕೊಂಡು ತರಳ್ತೆ ಹೊಡೆದಿಲ್ಲ ಒಂದು ನಿಮಿಷ, ಒಂದು ಸೆಕೆಂಡ್ ಹಿಂಗೆ ಕೂತ್ಕೊಂಡು ಮಾತಾಡುವಷ್ಟು ಟೈಮ್ ಇರಲಿಲ್ಲ ನನಗೆ. ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಕರೆದ್ರೂ ಹೋಗಕ್ಕೆ ಆಗ್ತಿರ್ಲಿಲ್ಲ ನನಗೆ. ನನ್ನ ಫಂಕ್ಷನ್ಗೆ ನಾನು ಹೋಗಕ್ಕಾಗ್ತಾ ಇಲ್ಲ. ಇವತ್ತು ಇಲ್ಲಿದ್ದರೆ ನಾಳೆ ಬೆಳಗ್ಗೆ ಅಲ್ಲಿ, ನಾಳೆ ಬೆಳಗ್ಗೆ ಅಲ್ಲಿದ್ದರೆ ಇನ್ನೊಂದು ಬೆಳಗ್ಗೆ ಅಲ್ಲಿ. ಈಗ ನನ್ನ ಫ್ರೆಂಡ್ ಒಬ್ಬ ಮಾದೇವ್ ಹೇಳ್ತಾನೆ, ನೀವು ಇಷ್ಟೊಂದು ಟೆನ್ಷನ್ ಮಾಡಿಕೊಂಡ್ರೆ, ಇಷ್ಟೊಂದು ಸ್ಟ್ರೆಸ್ ಮಾಡಿಕೊಂಡ್ರೆ, ಇಷ್ಟು ತಿರುಗ್ತಾ ಇದ್ರೆ ಅವೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಆದರೆ ಅಷ್ಟು ಶ್ರಮ ಮಾಡಿದ್ಕೆ ತಾನೇ ಇವತ್ತು ನಾವು ಹಿಂಗಾಗಲಿಕ್ಕೆ ಸಾಧ್ಯ ಆಗಿದ್ದು. ಇಲ್ಲರೆ ಆಗ್ತಿತ್ತ? ದೂಷಣೆಗಳು ಕಡಿಮೆ ಏನಿಲ್ಲ, ಎಷ್ಟು ಒಳ್ಳೇದು ಬಂದಿದೆಯೋ ಅದು ನೂರಷ್ಟು ದೂಷಣೆಗಳಿದೆ ನನ್ನ ಮೇಲೆ, ನೂರಷ್ಟು ವೈರಿಗಳಿದ್ದಾರೆ. ಯಾರು ವೈರಿಗಳು? ಸ್ವಾರ್ಥದವರು, ಎಗೋಯಿಸಮ್ನವರು, ಮೌಢ್ಯ ಬಿತ್ತವರು, ಐಷಾರಾಮಿ ಜೀವನದಲ್ಲಿ ಇದ್ರಲ್ಲ, ಇನ್ನೊಬ್ಬರ ವಾಂಛೆಗಳು, ದೈಹಿಕ ವಾಂಛೆಗಳಿಗೆ ಒಳಗಾಗಿ, ಹಣಕಾಸಿನ ವಾಂಛೆಗಳೇ ಒಳಗಾಗಿ, ಸಾಮಾಜಿಕ ವಾಂಛನೆಗಳಿಗಾಗಿ ತಮ್ಮ ಐಷಾರಾಮಿ ಜೀವನದವರು ನಮ್ಮ ವಿರುದ್ಧ ಅಷ್ಟೇ. ಆದರೆ ನಿಜವಾದ ಬದುಕು ಕಟ್ಕೊಂಡವರು ಸಾಕಷ್ಟು ಇದ್ದಾರೆ. ಅದು ಈಗ ನನಗೆ ಯಾಕೆ ಇಲ್ಲಿವರೆಗೂ ಇದನ್ನೇ ಹೇಳಿದ್ದೀನಿ, ನನಗೆ ಇದೆಲ್ಲ ದುಃಖದ್ದು. ಈಗ ಇದು ಮಾಡಿದ್ದಕ್ಕೆ ಟ್ರ್ಯಾಜಿಡಿಗಿಂತ ನಮಗೆ ಸಂತೋಷ ಏನೇನಿದೆ, ಹ್ಯಾಪಿನೆಸ್ ಅನ್ನೋದನ್ನು ಈಗ ಹೇಳ್ತೀನಿ. ನಾನು ಇದನ್ನು ಮಾಡಿದ್ದೆ ಅಂದ್ರೆ, ನಾನು ಡಾಕ್ಟರ್ ನಾನೇ ಮಠ ಮಾಡಿ ಕೊಡ್ತೀನಿ ಅಂತ ಮಾಡಿದ್ದೆ. ನಾ ಪಕ್ಕ ಮಾಡಗಾರ ಅಂತ ಹೌದಾ? ನಿಮ್ ನೋಡಿ ನಾವು ಕೇಳ್ತಿದ್ದ ಅಲ್ಲ, ಮಾಟಗಾರ ಆಗ್ಬೇಡಿ ಮಾತ್ರ ಅಂತ ಅಷ್ಟೇ. ನಾವ್ ಅಂತ ಅದಕ್ಕೆ ಮಾಡಲ್ಲ ಸರ್, ಯಾಕೆ ನಾವು ಪ್ರಾಣಿ ಸಂರಕ್ಷಣೆ ಅಧ್ಯಕ್ಷರಿದ್ದೀವಿ. ಯಾವ್ದು? ಸ್ನೇಕ್ ಎಚ್ಚರ್ ನಾನು. ಹಾ 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 ಹಿಡಿಯೋಣ. ಹಾ ಹಾ ಹಾ, ಅದಕ್ಕೆ ಅದ ಹಾವಿನ ಬಗ್ಗೆ ಅದು 12 ವರ್ಷ ದ್ವೇಷ ಇಡತ್ತೆ ಅಂತ ಲಕ್ಷಾಂತರ ಹಾವುಗಳನ್ನ ಹೇಳೋ ಸಂರಕ್ಷಣೆ ಮಾಡಿದವರು ನಮ್ಮ ಕಡೆ ಸ್ಟೂಡೆಂಟ್ಗಳು ಇದ್ದಾರೆ. ಬಟ್ ಇರೋದೊಂದು ಪ್ರಾಬ್ಲಮ್, ಇಲ್ಲಿ ಮನೆ ಹತ್ರ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಗವರ್ಮೆಂಟ್ ಆಸ್ತಿಯನ್ನ ಕದಸ್ಲಿಕ್ಕೆ ಅಂದ್ರೆ 4 ಜನ ಇದ್ದಾರೆ ಇಲ್ಲಿ, ಮತ್ತೆ 4 ಜನ ನನಗೆ ಸ್ವಲ್ಪ ನನಗ್ ನಂಬಿಕೆ ಇಲ್ಲ, ನನಗೆ ನಂಬಿಕೆ ಇಷ್ಟ. ಅವರು ದೇವ್ರದೇ ಮಾಡಿ, ದೇವ್ರದ ಮಾಡಿದ್ರೆ ಒಂದು ಮಗುಗೆ ಮೈಯಲ್ಲಿ ದೇವ್ರ ಬರುತ್ತೆ, ದೆವ್ವ ಬರುತ್ತೆ, ಇದು ಬರುತ್ತೆ, ಹಿಡಿದಂಗೆ ನಡೆಯುತ್ತೆ, ಇದೆಲ್ಲ ಸುಳ್ಳು ಅನ್ನೋ ನನ್ನ ಅಭಿಪ್ರಾಯ ಇದೆ. ನಿಮ್ಗೆ ಅದೆಲ್ಲ ನೀವ್ ಹೇಳಿದ್ಮೇಲೆ ಮುಗಿತಲ್ಲ ಸುಳ್ಳು ಅಂತ. ಅದೇ ಸರ್, ನಂದು ಇಲ್ಲಿ ನಡೆಯಲ್ಲ, ಯಾಕಂದ್ರೆ ನಾನು ಈಗ ಆಗಿಬಿಟ್ಟಿದ್ದೆ ಅಂತ. ಇಲ್ಲಿ ನನ್ನ ಮರ್ಯಾದೆ ಸ್ವಲ್ಪ ಇದನ್ ಮಾಡ್ಕೊಂತ ಬಂದು ನಾವು ಇವತ್ತಿಗೆ ನಮ್ದೇ ಜೀವನ ವಜ್ಜಿ ಮಾಡಿಬಿಟ್ಟಿದ್ದಾರೆ. ಆಗ ನೀವು ಕರೀರಿ ಅಲ್ಲಿ, ಎಲ್ಲ ಮಾಟ ಮಂತ್ರ ಮಾಡೋದು, ದೇವ್ರ ಮೈ ಮೇಲೆ ಬರೋದು ಇದೆಲ್ಲ ಸುಳ್ಳು ಅಂತ ಹೇಳೋಣ, ನಾನೇ ಬಂದು ಹೇಳ್ತೀನಿ. ಅದೇ ಸರ್, ಇಲ್ಲಿ ಬೆಳಗ್ಗೆ ಬರ್ಬೇಕು, ಅದಕ್ಕೆ ಬರ್ತೀನಿ. ನಂಬರ್ನ ಮೇಡಮ್ ಅವ್ರು ಕೊಟ್ರು. ಎಲ್ಲೂ ಮಾಟಗಾರರು ಅಂತ ಹೇಳಕ್ ಹೋಗ್ಬೇಡಿ ನೀವು, ಯಾಕೆಂದ್ರೆ ದೇವ್ರು ಇನ್ನೊಂದರ ಬಳಸ್ಕೋತಾರೆ ನಿಮ್ಮನ್ನ. ಅಲ್ಲ ಅಲ್ಲ ಅಲ್ಲ, ನಾನು ಮಾಡ್ಬೇಕಂದ್ರೆ ನೀವು ಕನ್ಸಿಸ್ಟೆನ್ಸಿ ಎಲ್ಲ ನನ್ನ ಕಡೆ ಇದ್ದೇವೆ. ಹಾ ಹಾ ಹಾ, ಈಗ ನಾನು ತೋರಿಸ್ಬೋದಲ್ಲ, ನಾನು ತೋರಿಸ್ಕರ್ ನನ್ನ ಮಠ ಮಂತ್ರ ಮಾಡ್ತೀನಿ. ಓ, ನಮ್ಮಿಂದ ನೀವು ಕಲ್ತ್ಕೊಂಡಿದ್ದೀರಿ, ಬೆಸ್ಟ್ ಆಯ್ತು. ನಾ ಈಗ ನಾನು ತೋರಿಸಿ ಸ್ಟ್ರಿಕ್ ಮಾಡ್ಬೋದಲ್ಲ, ಈಗ ಹಾವು ನನ್ನ ತೊಡಿ ಮೇಲೆ ಮುಳುಸ್ಕೋತೇನೆ. ಹಾವು ಇಷ್ಟಿರಲ್ಲ, ಹೌದು ಹಾವು ಇಷ್ಟಿರಲ್ಲ, ಹಾವು ಕರೆಸ್ಕೋತೇನೆ. ನನ್ನ ಬದುಕಿದೆ ಈಶ್ವರ ಅಂತಂದ್ರೆ ಸರಿಯಾದ ಈಗ ಹಾವು ನನ್ನ ಮುದ್ದಮ್ಮ ಎಷ್ಟೋ ಜನಕ್ಕೆ ತೋರಿಸ್ತೇನೆ. ಆಯ್ತು ಆಯ್ತು, ಸಂಜೆ ಮಾತಾಡ್ತೀನಿ ನಿಮ್ ಜೊತೆ. ಓಕೆ, ಒಂದ್ ಶೂಟಿಂಗ್ ಆಗ್ತಾ ಇದೆ. ಓಕೆ ಸರ್, ಓಕೆ ಸರ್. ಇದು ನಿರಂತರವಾಗಿ 15 ದಿವಸದಿಂದ ನಡೀತಾ ಇದೆ. ಅಷ್ಟ ದಿಗ್ಬಂಧನ ಮಾಡಿ. ಯಾವಾಗ ನಮ್ಮ ಮಾವರು ಅಲ್ಲಿ ಮತ್ತೆ 2 ಎಕರೆ ಬಂತು ಸಿದ್ಧಲಿಂಗಮ್ಮಗೆ,
ಅದು ತೊಗೊಂಡು ಬಂದಿಲ್ಲ, 12 ಎಕರೆ ಜಮೀನು ಕಟ್ಟಿದ್ದು ತೊಗೊಂಡು ಇಲ್ಲಿ 12 ಎಕರೆ ಒಂದು ರಿಯಾಬ್ ಮಾಡಬೇಕು ಅಂತ. ಅಲ್ಲಿ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ, ಜನ ಎಲ್ಲ ಹೋಗ್ತಾ ಇದ್ದು ದೂರ ಆಗಿಬಿಡ್ತು. ಆಮೇಲೆ ಅಲ್ಲಿ ತಂದು ಇಲ್ಲಿ 2 ಎಕರೆ, ಅಲ್ಲೇನು 2 ಎಕರೆ ಮಾರಿದ್ವಿ ಗದ್ದೆ, ಇಲ್ಲಿ 2 ಎಕರೆ ಜಮೀನು ತೊಗೊಂಡ್ವಿ. ಅದು ದೊಡ್ಡಬಳ್ಳಾಪುರದಲ್ಲಿ ಸಿದ್ಧಲಿಂಗಮ್ಮನ ಹೆಸರಿನಲ್ಲಿ ಇದೆ. ಅಲ್ಲೇನು ಮಾರಿದ್ವಿ ಅದು ಆಸ್ ಇಟ್ ಇಸ್ ಇಲ್ಲಿ ತೊಗೊಂಡ್ವಿ. ಇವತ್ತು ಅದನ್ನು ರಿಯಾಬ್ ಮಾಡೋಕೆ ಕೊಟ್ಟಿದ್ದೀವಿ. ರಿಯಾಬ್ ಅಂದರೆ ಏನು, ಈಗ ಡ್ರಿಂಕ್ಸ್ಗೆ ಅಡಿಕ್ಷನ್ ಆಗಿರ್ತಾರೆ, ಯಾವುದಕ್ಕೋ ಒಂದು ಇದಕ್ಕೆ ಚಟಕ್ಕೆ ಅಡಿಕ್ಷನ್ ಆಗಿರ್ತಾರೆ, ಮಾನಸಿಕ ಖಿನ್ನತೆಗೊಳಗಾಗಿರ್ತಾರೆ, ಡಿಪ್ರೆಷನ್ಗೆ ಹೋಗಿರ್ತಾರೆ, ಆಂಜೈಟಿಗೆ ಒಳಗಾಗಿರ್ತಾರೆ. ಇಂಥವ್ರನ್ನೆಲ್ಲ ಕರ್ಕೊಂಬಂದು ಅಲ್ಲಿ ಒಂದಿಷ್ಟು ಕೌನ್ಸಿಲಿಂಗ್ ಮಾಡೋದು. ಆ ಪರಿಸರ ಒಂದು ಕನಿಷ್ಠ 480 ಹಣ್ಣಿನ ಗಿಡಗಳಿದೆ. ಆಗಲೇ ಶಿವನಾಪುರದ ರಮೇಶ್ ಅಂತ ಹೇಳಿದ್ರಲ್ಲ, ಅವ್ರು ಕೊಟ್ಟಿರೋಂಥ ಗಿಡಗಳನ್ನೆಲ್ಲ ಬೆಳೆಸಿದ್ದೀವಿ. ನೀವು ಯಾವ ಕಾಲದಾರ ಹೋಗಿ ಎನಿಟೈಮ್ ಒಂದಲ್ಲ ಒಂದು ಹಣ್ಣು ಸಿಗುತ್ತೆ ನಿಮಗೆ. ಈಗ ನೆನ್ನೆ ಹೋಗಿದ್ವಿ, ನೇರಳೆಣ್ಣಿಂದು ಸಿಕ್ತು, ಶುಗರ್ಗೆ ತುಂಬ ಬೇಕಾಗಿರೋದು. ಆಮೇಲೆ ರೆಡ್ ರೋಸ್ ಆಪಲ್ ಸಿಕ್ತು, ತಿಂತಾ ಇರ್ತೀವಿ. ಸಿಬೇಕಾಯಿ 24 ಡೇಸ್ ನಮಗೆ ಒಂದಲ್ಲ ಒಂದು ಹಣ್ಣು ಸಿಗುತ್ತೆ. ಯಾವಾಗಾರ ಹೋಗಲಿ, ಯಾವತ್ತೇ ದಿನ ಹೋಗಲಿ, ನಾವು 2 ಎಕರೆ 10 ಕುಂಟೆ ಇದೆ, 480 ಹಣ್ಣಿನ ಗಿಡಗಳು 2 ಹಾಕಿದ್ದೀವಿ. ಆಮೇಲೆ ಎಲ್ಲ ಟೈಮಲ್ಲಿ ಬಿಡುವಂಥ ಹಲಸಿನ ಗಿಡ ಇದೆ, ಹಣ್ಣಿದೆ. ಇದು ಆವಾಗ ಬಿಡುತ್ತೆ ಅಂತ ಅಲ್ಲ, 360 ಡೇಸ್ ಬಿಡುವಂಥ ಹಣ್ಣಿನ ಗಿಡಗಳು, ಎಲ್ಲ ಫಲಗಳು. ಈ ಥರದ ಹಲಸು, ಮಾವು, ಪ್ರತಿಯೊಂದು ಗಿಡಗಳನ್ನ ಹಾಕಿದ್ದೀವಿ. ಏಲಕ್ಕಿನೂ ಹಾಕಿದ್ವಿ, ಅಲ್ಲಿ ಹೋಗ್ಬಿಡೋಣ, ಅಲ್ಲಿ ನೀವು ಲೈವಲ್ಲಿ ನಿಮಗೆ ಗೊತ್ತಾಗತ್ತೆ. ಅದು ರಿಯಾಬ್ ಮಾಡ್ತೀವಿ. ತುಂಬ ಸ್ಟ್ರೆಸ್ ಆಗಿರುತ್ತೆ, ಒಂದು ವಾಟರ್ ಥೆರಪಿ ಕೊಡ್ತೀನಿ. ಮೇಲಿಂದ ನೀರು ಬೀಳ್ತೀವಿ, ಫೋರ್ಸಾಗಿ ಬರುತ್ತೆ, ಕುಣಿರಿ, ಒಂದು ಮ್ಯೂಸಿಕ್ ಹಾಕ್ತೀವಿ, ಕುಣಿರಿ 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 ಅಂತ ಕುಣಿಸಿ ಓಡಾಡಿಸ್ಬಿಟ್ರೆ ಅಲ್ಲಿ ಒಳಗಡೆ ಇರುತ್ತಲ್ಲ ಒಂದು 1/2 ಕೆಜಿವಷ್ಟು ಸ್ಟ್ರೆಸ್ ಆಗಿರೋದು, ಅದನ್ನು ಬ್ಲಾಸ್ಟ್ ಮಾಡ್ತೀವಿ. ಆಗ ಹರ್ಷಾಗಿ ಹೊರಗಡೆ ಬರ್ತಾರೆ. ಹೋಗಿ ಒಂದಿಷ್ಟು ಈಜಾಡಿ ಸ್ವಿಮ್ಮಿಂಗ್ ಫೂಲಲ್ಲಿ ನಿಂತೀವಿ, ಹೋಗಿ ಒಂದಿಷ್ಟು ಗಿಡಗಳು ಸುತ್ತಾಕೊಂಬಂದು ನಿಂತೀವಿ. ಬನ್ನಿ, ನಿಮ್ಮದು ಈಗ ದೇವಸ್ಥಾನ, ದೇವರು ಅಲ್ಲಿ ದೇವರು ಇಲ್ಲ ಅಂತಾರಲ್ಲ, ದೇವಸ್ಥಾನ ಮುಂದೆ ಪ್ರಾರ್ಥನೆ ಮಾಡಿ ನಿಂತೀವಿ. ಪದೇ ಪದೇ ಅವರು ಒಳಗಡೆ ಇರತಕ್ಕಂತಹ ಒದಗಿರುತ್ತೆ ಗೌಪ್ಯವಾಗಿ ಹೇಳೋಕ್ಕಾಗ್ದಲ್ಲಿ ಇರ್ತಕ್ಕಂಥ ಸನ್ನಿವೇಶಗಳನ್ನ ಓಪನ್ ಅಪ್ ಮಾಡಿಸ್ತೀನಿ. ದಿಸ್ ಈಸ್ ಕೌನ್ಸಿಲಿಂಗ್. ಮೆಸ್ಮರಿಸಮ್ ಮಾಡ್ತೇನೆ, ಹಿಪ್ನಾಟಿಸಮ್ ಮಾಡ್ತೇನೆ. ಹಿಪ್ನಾಟಿಸಮ್ ಅಂದರೆ ಹಿಂದಿನ ಜನ್ಮ ಮುಂದಿನ ಜನ್ಮದಲ್ಲ, ಅವರು ಒಳಗಡೆ ಇರ್ತಕ್ಕಂಥದ್ದನ್ನೇ ಹೇಳೋಕ್ಕಾಗ್ದಲೇ ಇರ್ತಕ್ಕಂಥದ್ದನ್ನೇ ಸಬ್ಕಾನ್ಸಿಯಸ್ ಮೈಂಡ್ ಹೇಳು ಹಾಗೆ ಮಾಡುವ ಒಂದು ತಂತ್ರ. ಹಿಂದಿನ ಜನ್ಮಕ್ಕೆ ಹೋಗ್ತೀನಿ, ಹಿಂದಿನ ಜನ್ಮ ಯಾವುದೂ ಇಲ್ಲ, ಮುಂದಿನ ಜನ್ಮನೂ ಯಾವುದೂ ಇಲ್ಲ, ಇರೋ ಜನ್ಮದ ಒಳಗಡೆ ಅವರಲ್ಲಿ ನೋವು ಹೇಗಿದೆ ಅನ್ನೋದನ್ನು ಓಪನ್ ಅಪ್ ಮಾಡಿಸೋದು. ಈ ಥರದ ಮಾಡಿ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗಲೂ ಒಂದು ನಮ್ಮದು ಆಸ್ಪತ್ರೆ ಇದೆ, ಈಗೇನು ರಿಟೈರ್ಡ್ ಆಗಿದ್ದೀನಿ, ರಿಟೈರ್ಡ್ಗಿಂತ ಮುಂಚೆನೂ ಮಾಡ್ತಿದ್ದೆ. ಯಾರು ಈ ದೆವ್ವ ಬಂದಾಗ ಮೈ ಮೇಲೆ ಬಂದು ಏನೇನೋ ಹಾಡ್ತಾರೆ, ಅದು ದೆವ್ವ ಅಲ್ಲ, ಅದು ಮನಸ್ಸಿನ ಒಳಗಡೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್. ದೇವರು ಬಂದು ಏನೇನೋ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ಅದು ದೇವರಲ್ಲ, ನಿನ್ನ ಮನಸ್ಸಿನ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಅಂತ. ನಿನ್ನ ಮನಸ್ಸಿನ ಒತ್ತಡಗಳು, ನಿನ್ನ ನಿವೇದನ ನೋವುಗಳು ಇವೆಲ್ಲವೂ ಕೂಡ ಅದು ಓಪನ್ ಅಪ್ ಆದರೆ ಎಲ್ಲವೂ ಹೊಗರಾಗುತ್ತೆ. ಗ್ರಾಚಾರ ಅಲ್ಲ, ಅಣೆಬರ ಅಲ್ಲ, ದೇವರು ಮಾಡಿದ್ದಲ್ಲ, ನಮಗೆ ನಾವೇ ಮಾಡಿಕೊಂಡಿದ್ದು, ನಮ್ಮೊಳಗಡೆ ಉತ್ಪತ್ತಿ ಆಗೋದು ಅಂತಕ್ಕಂಥ ಜೀನೂ ಕಾರಣ ಇದೆ, ಸೆಲ್ಸೂ ಕಾರಣ ಇದೆ, ಪ್ರಕೃತಿನೂ ಕಾರಣ ಇದೆ. ಒಂದು ಸತ್ಯ ಘಟನೆ ಹೇಳಬೇಕು ಅಂದರೆ, ಇಬ್ಬರು ಕೌನ್ಸಿಲಿಂಗ್ ಬರ್ತಾರೆ, ಗಂಡ ಹೆಂಡತಿ. ಕೌನ್ಸಿಲಿಂಗ್ ಬರೋದಕ್ಕಿಂತ ಮುಂಚೆ ಅದು ಬಹಳ ತೊಂದರೆ ಆಗಿರುತ್ತೆ. ಗಂಡನೂ ದೊಡ್ಡ ವಿದ್ಯಾವಂತ, ಹೆಂಡತಿನೂ ವಿದ್ಯಾವಂತ, ಇಬ್ಬರೂ ತುಂಬ ಬೆಳಗಿದ್ದಾರೆ. ಒಳ್ಳೆ ಒಂದು ಸುಕೃತವಾದ ಸಮಾಜದಲ್ಲಿ, ಸುಸಂಸ್ಕೃತವಾದ ಸಮಾಜದಲ್ಲಿ, ಕುಟುಂಬದಲ್ಲಿ ಹುಟ್ಟಿರೋಂಥವರು, ವಿದ್ಯಾವಂತರು, ನೌಕರಿಲಿದ್ದಾರೆ, ಅವ್ರ ಕುಟುಂಬ ಹಂಗಿದೆ, ವೆಲ್ ಸೆಟ್ಲ್ಡ್ ಸಂಸ್ಕೃತ, ಸುಸಂಸ್ಕೃತ ಹಂಗಿರೋ ಅಂಥದ್ರಲ್ಲಿ ಆ ಮಗು ಹುಟ್ಟುತ್ತೆ, ಕಪ್ಪಿಗಿರ ಹುಟ್ಟುಬಿಡುತ್ತೆ. ಮಗು ಹುಟ್ಟುತ್ತೆ, ಅವನ ಎಂಟೈರ್ಲಿ ಬಿಹೇವಿಯರ್, ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಮಗು ಕಪ್ಪಿದೆ, ಫುಲ್ ಟೆನ್ಷನ್ ಟೆನ್ಷನ್ ಎಲ್ಲಿಗೆ ಹೋಯ್ತಿದ್ದು ಅಂದರೆ, ಮಗು ಹುಟ್ಟಿದ ಮೇಲೆ ಹೆಂಗೆ ಹೋಗುತ್ತೆ, ಮುಂದಿನ ಮನೆ ಕುಂಬಾರನ ಮಡಿಕೆ ಮಾಡೋ ಥರನೇ ಹೋಗುತ್ತೆ. ಅದು ಮಡಿಕೆ ಮಾಡೋಕ್ಕೆ ಹೋಗುತ್ತೆ, ಅದು ಇಟ್ಕೊಳಕ್ಕೆ ಹೋಗುತ್ತೆ, ಅದ್ರ ಜೊತೆ ಆಟ ಆಡೋಕೆ ಹೋಗುತ್ತೆ, ಏನೂ ಬೇಕಿಲ್ಲ ಹಂಗಾಗುತ್ತೆ. ಆಗ ಗಂಡನಿಗೆ ಹೇಳುತ್ತೆ, ಇದು ನನಗೆ ಹುಟ್ಟಿದ್ದು. ಗಂಡ ಹೇಳ್ತಾರೆ, ಇದು ನನಗೆ ಹುಟ್ಟಿದ್ದಲ್ಲ. ಡಿಪ್ರೆಷನ್, ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ, ಡೌಟ್ನೆಸ್ ಸ್ಟಾರ್ಟ್ ಆಗುತ್ತೆ ಗಂಡನಿಗೆ. ಕೊನೆಗೆ ಎಲ್ಲಿ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅಂತಂದರೆ, ಇಬ್ಬರೂ ಅಭಿಷಿಯಲ್ಲೇ ವಿದ್ಯಾವಂತರು ಅಂತ ಹೇಳ್ತೀವಿ, ಕೋರ್ಟ್ ತಕ ಹೋಗುತ್ತೆ, ಡೈವರ್ಸ್ ಕೊಡೋ ತನಕ. ಕೊನೆಗೆ ಅಲ್ಲಿರೋ ಜಡ್ಜು ಒಂದು ಪ್ಲ್ಯಾನ್ ಮಾಡ್ತಾರೆ, ಇದು ಹಿಂಗೇಕೆ ಕಾರಣ ಆಗ್ಬೋದು, ಇವರು ಒಳ್ಳೆಯವರಿದ್ದಾರೆ, ಈ ಥರದ ಒಂದು ಹೆಣ್ಣಿನ ಮೇಲೆ ಅಪವಾದ ಹಾಕಬಾರ್ದು ಅಂತ ತಿಳ್ಕೊಂಡಂಥವ್ರು ಇದಕ್ಕೆ ಯಾಕಾಗತ್ತೆ ಅಂತ CR ಚಂದ್ರಶೇಖರ್ ಮನೋವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಅವ್ರನ್ನೂ ಇಂಟರ್ ಮಾಡಬೇಕು, CR ಚಂದ್ರಶೇಖರ್ ಮನೋವೈದ್ಯರು. ಆಗ ಅವ್ರು ಹೇಳ್ತಾರೆ, ಮನಶಾಸ್ತ್ರದ ಪ್ರಕಾರ ಮನಸ್ಸು ಸೆಲ್ಸೊಂದಿಗೆ ಬರೋದ್ರ ಜೊತೆಗೆ, ದೇಹದ ಸೆಲ್ಸ್ನೊಂದಿಗೆ, ಜೀನೊಂದಿಗೆ, ಝೈಗೋಟೊಂದಿಗೆ ಬರೋದ್ರ ಜೊತೆಗೆ, ವರ್ಣತಂತುಗಳೊಂದಿಗೆ ಬರೋದ್ರ ಜೊತೆಗೆ, ಕ್ರೋಮೋಸೋಮ್ಸ್ಗಳ ಜೊತೆಗೆ, ಎನ್ವೈರನ್ಮೆಂಟ್ನೂ ಅಬ್ಸರ್ವ್ ಮಾಡ್ತಾ ಇರುತ್ತೆ ಮನಸ್ಸು. ಈಕೆ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ
ತುಂಬ ಚೆನ್ನಾಗಿ ಆ ಮನೆ ಮುಂದೆ ಕೂತ್ಕೊಂಡಿದ್ದಾಗ ಅವನು ಆ ಕುಂಬಾರನ ಮಡಕೆ ಮಾಡೋದು ನೋಡ್ತಾ ಇದ್ದಾಗ ಆ ಮಡಕೆ ಅಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ತಲ್ಲೀನನಾಗಿ ಸಬ್ ಕಾನ್ಸಿಯಸ್ ಕೆಲಸ ಮಾಡ್ತಾ ಇದ್ದರೆ ಹಾರ್ಮೋನ್ಸ್ ಸವಸ್ತವೆ ಅದೇ ರೀತಿ ಮಗು ಆಗಬಹುದು ದಿಸ್ ಈಸ್ ಸೈಕಾಲಜಿಕಲ್ ಎಫೆಕ್ಟ್ ಇಟ್ ಇಸ್ ಪಾಸಿಬಲ್ ಪಾಸಿಬಲ್ ಆಗ ನಿಮಗೆ ಅನುಮಾನ ಇದ್ದರೆ ಜೀನ್ ನೋಡಿ ಇದ್ರೆ ಯಾವುದು ಅವ್ರದ ಜೀನು ಇವ್ರದ್ದು ಜೀನು ಅಂತ ಹೇಳಿ ಸೆಲ್ಸ್ ಜೈಗೋಟನ್ನ ಕ್ರೋಮೋಸೋಮ್ಸ್ ಅನ್ನ ಚೆಕ್ ಮಾಡಕ್ಕೆ ಹೋದಾಗ ಗಂಡಂದಾಗಿರುತ್ತೆ ಡಿಎನ್ಎ ಟೆಸ್ಟ್ ಡಿಎನ್ಎ ಆರ್ಎನ್ಎ ಮಾಡ್ತೀವಲ್ಲ ಡಿಎನ್ಎ ನಲ್ಲಿ ಅವಂದಾಗಿರುತ್ತೆ ಆದರೆ ಮಗು ಆಗುತ್ತದು ಅಲ್ಲಿ ಒಳಗಡೆ ಆ ಕೆಮಿಕಲ್ಸ್ ಹಾರ್ಮೋನ್ಸ್ ಆದಾಗ ಉತ್ಪತ್ತಿ ಆದಾಗ ಅದನ್ನು ಆಕರ್ಷಣೆ ಮಾಡ್ಕೊಳ್ಳುತ್ತೆ ನಾವು ಹಿಂದಿನ ಕಾಲದಲ್ಲಿ ಮಹಾಭಾರತದಲ್ಲಿ ಕತೆ ಕೇಳ್ತಿದ್ರು ಕೃಷ್ಣ ಹೇಳ್ತಿದ್ದ ಕೇಳಿಸ್ಕೊಟ್ರು ಅದನ್ನು ಬೇಯಿಸೋದು ಅಂತ ಕತೆ ಎಸ್ ಇಟ್ ಈಸ್ ಪಾಸಿಬಲ್ ಪಾಸಿಬಲ್ ಸೈನ್ಸ್ ಸೈನ್ಸ್ ಪ್ಯೂರ್ಲಿ ಸೈನ್ಸ್ ಮನಃಶಾಸ್ತ್ರ ಆಗ ಮಗು ಹಂಗಾಗಿದೆ ಆ ರೀತಿ ಹುಟ್ಟುತ್ತೆ ಇದು ಸಹಜ ಕ್ರಿಯೆ ಅಂದಾಗ ಅಕ್ಸೆಪ್ಟ್ ಮಾಡ್ಕೋತಾರೆ ಅವರು ನಾವು ಕೌನ್ಸಿಲಿಂಗ್ ಮಾಡಿದ್ದೀವಿ ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ಹೆಣ್ಣು ಪ್ರೆಗ್ನೆಂಟ್ ಆದಾಗ ತವರ ಮನೆಗೆ ಕಳಿಸ್ತಿದ್ರು ನೆಮ್ಮದಿಯಾಗಿರು ಖುಷಿಯಾಗಿರು ಒತ್ತಡ ಮಾಡ್ಕೋಬೇಡ ಗಂಡನ ಮೇಲೆ ಒತ್ತಡಗಳು ಜಾಸ್ತಿ ಇರ್ತವೆ ಕೆಲಸ ಮಾಡಬೇಕು ಅಲ್ಲಿ ನೆಮ್ಮದಿಯಾಗಿರು ಆಮೇಲೆ ಒಬ್ಬ ಹುಡುಗಿ ಪ್ರೆಗ್ನೆಂಟ್ ಆದಲು ಗಂಡ ಹೆಂಡತಿ ಒಂದು ಗರಸೆರು ಸೂತ್ತ ಸುಂದರವಾದ ಫೋಟೋಗಳನ್ನ ಹಾಕಿ ಮಗು ಫೋಟೋಗಳನ್ನ ಹಾಕಿ ಆಮೇಲೆ ಪ್ರೆಗ್ನೆಂಟ್ ಆದಮೇಲೆ ಮಗುನು ಎಲ್ಲ ಮಗು ಒಳದು ನಗ್ತಾ ಇರೋದು ಆ ಗೊಂಬೆಗಳು ಈ ಪೊಪೆಟ್ಟು ಸುಮ್ಮನೆ ಅಲ್ಲ ಆ ಮನಸ್ಸು ಹಾಗಾಗದಾಗ ಮಗುವಿನ ಮೇಲೆ ಮಗುವಿನ ಭ್ರೂಣದ ಮೇಲೆ ಪರಿಣಾಮ ಬೀರುತ್ತೆ ಒಳ್ಳೆ ಮ್ಯೂಸಿಕ್ ಕೇಳು ಅದ್ಭುತವಾದ ಮ್ಯೂಸಿಕ್ ಕೇಳು ಒಳ್ಳೆ ಮಾರಲ್ ಕೇಳು ನಗ್ನತ್ತ ಇರು ಗಂಡಂಗೆ ಹೇಳು ಹೋಗೋಗಿ ಒಂದು ಹೂ ತಗೊಂಡೋಗು ಒಳ್ಳೆ ಹಣ್ಣುಗಳು ತಗೊಂಡೋಗು ಅವಳ ಜೊತೆ ಮಾತಾಡು ಇದೆಲ್ಲ ಸೈನ್ಸ್ ಅಂಡ್ ಮನಃಶಾಸ್ತ್ರ ಅದಕ್ಕೆ ಈ ಥರದ ಕೌನ್ಸಿಲಿಂಗ್ ಮಾಡೋಕ್ಕೆ ಇದ್ಯಾವುದೂ ಅಲ್ಲ ನಮ್ಮ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು ಅಂತಕ್ಕಂಥದ್ದನ್ನು ಕೌನ್ಸಿಲಿಂಗ್ ಡೈಲಿ ಸೋಮವಾರ ಬುಧವಾರ ಶುಕ್ರವಾರ ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಕನಿಷ್ಠ 25-30 ಜನ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರೆ ನಮಗೆ ಅಪಾಯಿಂಟ್ಮೆಂಟ್ ಕೊಡೋದು ಕಷ್ಟ ಆಗಿದೆ ಯಾಕೆಂದರೆ ನಮ್ಮ ಪ್ರತಿದಿನ ಮಾಡೋಕ್ಕಾಗಲ್ಲ ಅದಕ್ಕನ್ಸಲ್ಟ್ ಕೇಳಿ 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 ನಮ್ಮ ಮನಸ್ಸೇನಾಗುತ್ತೆ ಅದೇ ಕೇಳ್ತಾ ನೋಡ್ತಾ ರೋಗ ಆಡ್ತಾ ರಾಗ ಅದನ್ನು ಅರ್ಥ ಮಾಡ್ಕೋಬೇಕು ಈಗ ಸೈಕಿಯಾಟ್ರಿಸ್ಟು ಸೈಕಾಲಜಿಸ್ಟು ಕೇಳ್ತಾರೆ ಇವ್ರಿಗೆ ಗೊತ್ತು ಈಗ ಆ್ಯಂಜೈಟಿ ಇದೆ ತಗೋ ಟ್ಯಾಬ್ಲೆಟ್ಸ್ ತಗೋ ನಿನಗೆ ಓಸ್ಟಿಡಿ ಇದೆ ತಗೋ ನಿನ್ನ ಸ್ಕಿಜೋಫ್ರೆನಿಯ ಇದೆ ಗೊತ್ತಾಗ್ಬಿಡುತ್ತೆ ಬಿಹೇವಿಯರ್ ಆ್ಯಟಿಟ್ಯೂಡ್ ಆದರೆ ಅಷ್ಟಕ್ಕೆ ಅವ್ರು ಸೀಮಿತ ಆಗಲ್ಲ ಇದು ದೇವ್ರದ್ದಲ್ಲ ಅಲ್ಲ ಇದು ದೇವ್ರದ್ದು ಇದು ಮಾಟಮಂತ್ರ ಮಾಡೋದು ಇದು ವಾಮಾಚಾರದು ಅವ್ರು ನಂಬ್ಕೊಂಬಂದ್ಬಿಟ್ಟಿರ್ತಾರೆ ಮಾತ್ರೆ ಕೊಟ್ಟರೆ ನಾನು ಹುಚ್ಚಿನ ಮಾತ್ರೆ ತೊಗೊಳಕ್ಕೆ ನಾನು ಯಾಕೆ ಮಾತ್ರೆ ತೊಗೋಬೇಕು ಮಾತ್ರೆ ತೊಗೊಂಡ್ರೆ ಏನೇನೋ ಸೈಡ್ ಎಫೆಕ್ಟ್ ಆಗ್ತಾ ಇವರಿವರೇ ಡಿಸಿಷನ್ ಮಾಡ್ಕೊಂಬಿಡ್ತಾರೆ ಪೇಷಂಟ್ಗಳೇ ಡಿಸಿಷನ್ ಮಾಡ್ಕೊಂಬಿಡ್ತಾರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿ ಇಲ್ಲ ಅದಕ್ಕೆ ಇದು ನಾವು ಅವ್ರನ್ನ ಒಳಗಡೆ ಕೂರಿಸಿ ಇದು ಬೇರೆ ಒಂದು ಥೆರಪಿ ಮನಸ್ಥಿತಿ ತರಕ್ಕೆ ಒಂದು ಥೆರಪಿ ಅಷ್ಟೇ ಕೌನ್ಸಿಲಿಂಗ್ ನಾನು ನಿಜವಾಗ್ಲೂ ಮಾಡ್ತಾ ಇದ್ದೀನಲ್ಲ ಅದು ಒಂದು ಥೆರಪಿ ವಾರಕ್ಕೆ 3 ದಿನ ಮಾಡ್ತೀವಿ ವಾರಕ್ಕೆ 3 ಶನಿವಾರ ಅಲ್ಲ ಶುಕ್ರವಾರ ಸೋಮವಾರ ಬುಧವಾರ ಶುಕ್ರವಾರ 2 ಇಲ್ಲಿ ನಮ್ಮ ಆಸ್ಪತ್ರೆ ದೊಡ್ಡಬಳ್ಳಾಪುರ ಲಯನ್ಸ್ ಆಸ್ಪತ್ರೆ ಅಂತ ಇದೆ ಅದರ ಕೆಳಗಡೆ ಶೋಭಾನರ ರೋಗ ಆಸ್ಪತ್ರೆ ಇದೆ ಮಾನಸಿಕ ಆಸ್ಪತ್ರೆ ಅಲ್ಲಿ ನಾವು ಕೂತಿದ್ವಿ ನನ್ನ ಜೊತೆ ಸೈಕಿಯಾಟ್ರಿಸ್ಟು ಗಿರೀಶ್ ಅಂತ ಇದ್ದಾರೆ ಡಾಕ್ಟ್ರು ಮನಸ್ಸಿನ ಬಗ್ಗೆನೇ 6 PhD ಮಾಡಿದ್ದಾರೆ ಅವರು 6 PhD ಮಾಡಿದ್ದಾರೆ ಅವರು ಮನಸ್ಸಿನ ಬಗ್ಗೆ ಅವರು ಅವ್ರ ಹತ್ರ ಬರೋ ಅಂಥ ಕಥೆ ಇದೆಯಲ್ಲ ನೈಜ ಘಟನೆಗಳು ಎಲ್ಲವೂ ಇಡೀ ಜಗತ್ತಲ್ಲಿ ಗೊತ್ತಿಲ್ಲದೆಲ್ಲ ಅಲ್ಲೇ ಇರುತ್ತೆ ಅಂತ ಡಾಕ್ಟ್ರು ಬಂದು ನಮ್ಮ ಜೊತೆ ಸೇರ್ಕೊಂಡು ಸರ್ವಿಸ್ ಮಾಡ್ತಾರೆ ಇದು ನನಗೆ ನಾನು ಕೊನೆಯದಕ್ಕೆ ಕಂಡಿಡ್ದಿದ್ದು ದೇವರು ದಿಂಡ್ರು ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮನಸ್ಸು ನಾನು ಹೇಗೆ ನನ್ನ ಮನಸ್ಸನ್ನು ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಪ್ರಜ್ಞಾವಂತಿಕೆ ಬೇಕಾಗಿದೆ ಅಂತ ಪ್ರಜ್ಞಾವಂತಿಕೆ ಅಂದರೆ ಮಾರ್ಕೆಟ್ ಅಲ್ಲ ಒಂದಿಷ್ಟು ಆಲೋಚನೆ ಸಮಾಧಾನ ವಿವೇಚನೆ ಪ್ರಶ್ನೆ ಸಮಾಧಾನ ಬೇಕು ನಮಗೆ ಇಲ್ಲದ್ರೆ ಆಫ್ಟರ್ 20 ನಾವು ಹೇಳಿದ್ನಲ್ಲ ಮೊದಲನೇ 20 ವರ್ಷ ಮನುಷ್ಯನಾಗಿ ಜೀವನ ಮಾಡಿದರೆ 20-40 ವರ್ಷ ಕತ್ತೆಯಾಗಿ ದುಡಿದ್ರೆ 40-60 ವರ್ಷ ನಾಯಿಯಾಗಿ ಬೊಗಳಿದ್ರೆ 60-80 ವರ್ಷ ಗೂಬೆಯಾಗಿ ಕೂತ್ಕೊಂಡಾಗ ಆವಾಗ ಸ್ಟ್ರೆಸ್ ಆಗುತ್ತೆ ಡಿಪ್ರೆಷನ್ ಆಗುತ್ತೆ ಲೋನ್ಲಿನೆಸ್ ಬರುತ್ತೆ ಡ್ರೋಸಿನೆಸ್ ಬರುತ್ತೆ ಲೇಸಿನೆಸ್ ಬರುತ್ತೆ ಸಾಯ ಅಂತ್ಯದವರೆಗೂ ಆಕ್ಟಿವ್ ಆಗಿರಬೇಕು ನನಗಿದ್ರೆ ಮನುಷ್ಯ ಆಕ್ಟಿವ್ ಆಗಿರ್ಬೇಕು ಈಗ ನೋಡಿ ನೀವು ಯಾರೋ ಹೇಳ್ತೀರ ನೀವು 60 ವರ್ಷನ ಹೋಗೋಗ್ಬಿಡ್ತಾ ಕುಗ್ಗಬಾರ್ದು 60 ವರ್ಷನ ಆಗುವ ಕುಗ್ಗಬಾರ್ದು ಏ 60 ವರ್ಷ ಇನ್ನೂ ಹಂಗಿದ್ದೀರಿ ಯಾಕೆ ಹಂಗಿದ್ದೀವಿ ಅದು ಟೈಟ್ ಶೆಡ್ಯೂಲ್ ಇರಬೇಕು ಮನುಷ್ಯನಿಗೆ ಯಾವತ್ತು ಯಾವ ಮನುಷ್ಯ ಟೈಟ್ ಶೆಡ್ಯೂಲ್ ಮಾಡ್ಕೊಂಡಿರ್ತಾನೆ ಅವನು ಸದಾ ಆಕ್ಟಿವ್ ಆಗಿರ್ತಾನೆ ನಾನು ಯಾವತ್ತೂ ಎಲ್ಲರಿಗೂ ಹೇಳ್ತೀನಿ ಟೈಟ್ ಶೆಡ್ಯೂಲ್ ನಿಮ್ಮಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ ಪರಮೇಶ್ ಒಳ್ಳೆ ಟ್ಯಾಲೆಂಟ್ ಇದೆ ಅದು ವಿಕಾಸ ಆಗಬೇಕು ನನಗಿದ್ರೆ ನಾವು ಟೈಟ್ ಶೆಡ್ಯೂಲ್ ಟೈಮ್ ಟೇಬಲ್ ಪಾಸಿಟಿವ್ ಥಾಟ್ಸ್ ಟೈಟ್ ಶೆಡ್ಯೂಲ್ ಟೈಮ್ ಟೇಬಲ್ ಪಾಸಿಟಿವ್ ಥಾಟ್ಸು ಇದರಲ್ಲಿ ಯಾರಲ್ಲಿ ಟ್ಯಾಲೆಂಟ್ ಈ ಪಾಸಿಟಿವ್ ಥಾಟ್ಸ್ ವರ್ಕ್ ಮಾಡುತ್ತೆ D4 ಇರುತ್ತೆ ಅವ್ರ ಹತ್ರ ಏನು D4 ಅಂದರೆ ಡಿಸಿಪ್ಲಿನ್ ನೋಡಿ ಅವ್ರು ಟೈಟ್ ಶೆಡ್ಯೂಲ್ ಇರೋ ಡಿಸಿಪ್ಲಿನ್ ಹಿಂಗೆ ಆಗಬೇಕ್ರಿ ಹಂಗೆ ಆಗಬೇಕು ಡಿಸಿಪ್ಲಿನ್
ಅವ್ರ ರೋಗವು ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆಗಳನ್ನ ಹಾಕೊಂಡು ನಾನು ಚೆನ್ನಾಗಿ ಕಾಣಬೇಕು ಮೊದಲು, ಆಮೇಲೆ ಜನಗಳಿಗೆ ಕಾಣಬೇಕು. ಹೆಂಗೋ ನಡೆಯುತ್ತೆ ಬಿಡು, ಲೇಸಿನೆಸ್ ಅದು ಬರೋದು. ಯಾರಲ್ಲಿ ಡಿಸಿಪ್ಲಿನ್ ಇದೆಯೋ ಅವರಲ್ಲಿ ಡೆಡಿಕೇಷನು ಇರುತ್ತೆ, ಯಾರಲ್ಲಿ ಡೆಡಿಕೇಷನ್ ಇದೆಯೋ ಅವರಲ್ಲಿ ಡೀಸೆಂಟ್ನೆಸ್ ಇರುತ್ತೆ, ಯಾರಲ್ಲಿ ಡೀಸೆಂಟ್ನೆಸ್ ಇದೆಯೋ ಅವರಲ್ಲಿ ಅವರೇ ಡೆಟರ್ಮಿನೇಷನ್ ಆಗ್ತಾರೆ, ವಿಕಾಸಗೊಳ್ತಾರೆ, ಅವರು ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಅವರು. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಎ ಟು ಝಡ್ ಬರೀ ಎ ಬಿ ಸಿ ಡಿ ಕಲಿಬೇಡಿ, ಬರೀ ಅಕ್ಷರಜ್ಞಾನದಿಂದ ಏನೂ ಯೂಸ್ ಇಲ್ಲ. ಎ ಟು ಝಡ್ ಕಲಿಬೇಕಾಗಿರೋದು ಎ ಪಾಸಿಟಿವ್ ಆಟಿಟ್ಯೂಡ್, ಬಿ ಪಾಸಿಟಿವ್ ಬಿಹೇವಿಯರ್, ಸಿ ಪಾಸಿಟಿವ್ ಕ್ಯಾರೆಕ್ಟರ್, ಡಿ ಪಾಸಿಟಿವ್ ಡಿಸಿಪ್ಲಿನ್, ಎಫ್ ಪಾಸಿಟಿವ್ ಫೋಕಸ್, ಪಾಸಿಟಿವ್ ಎನ್ಲೈಟ್, ಪಾಸಿಟಿವ್ ಐಕಾನ್, ಏನು ಬೇಕ್ರಿ, ಗುಡ್ ವಿಲ್. ಪಾಸಿಟಿವ್ ಆಗಿ ಇರೋಣ ಎಲ್ಲದರಲ್ಲೂ, ಪಾಸಿಟಿವ್ ಆಗಿ ಇರೋಣ. ಒಂದಾಗಲ್ವಾ ಬಿಡಿ, ಡ್ಯಾಮ್ ಇಟ್, ಟೇಕ್ ಇಟ್ ಈಸಿ, ಲಿವ್ ಇಟ್, ಬೇರೆ ಮಾಡಿ ಬೇರೆ ಅದರ್ ನೂರಾರ್ ಈ ಲುಕ್ ಇನ್ ಫ್ರೆಂಡ್ ಡೋಂಟ್ ಗೋ ಟು ಬ್ಯಾಕ್. ನಾನು ಬೈದ್ರಾ, ಬೈಲಿ ಬಿಡಿ. ನಾನು ಅಂದ್ಕೊಂಡಿರೋದು ನನ್ನ ಬೈಯೋರು, ನನ್ನ ಹಾಡ್ಕೊಳ್ಳೋರು, ನನ್ನ ಬಗ್ಗೆ ಮಾತಾಡೋರು ನನ್ನಿಂದಿದ್ದಾರೆ ಅಂದರೆ ನನ್ನ ಬಗ್ಗೆ ಮಾತಾಡ್ಕೋತಾ ಇದಾರಲ್ಲ ಇಷ್ಟೊಂದು ಜನ, ಎಸ್ ರಿಯಲಿ ಗ್ರೇಟ್, ನಾನು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದೀನಿ. ಡ್ಯಾಮ್ ಇಟ್, ನಿಮ್ಮ ಯೋಗ್ಯತೆ ನೀವು ಮಾತಾಡ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಇರ್ತೀರಿ. ನಾವು ನೀವು ಮಾತಾಡಿದ್ನ ಕೇಳಿಸ್ಕೊಂಡು ಪಾಸಿಟಿವ್ ತೊಗೊಂಡು ನಾವು ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ, ಈ ಲುಕ್ ಇನ್ ಫ್ರೆಂಟ್. ಸತ್ಯ ಹೇಳಬೇಕು ಅಂದ್ರೆ ಇಲ್ಲಿನ ಒಬ್ಬ ದೊಡ್ಡಬಳ್ಳಾಪುರ ಮಿತ್ರ ಅಂತ ರಾಜೇಂದ್ರ ಅಂತ ಇದ್ರು. ದೊಡ್ಡಬಳ್ಳಾಪುರ ಮಿತ್ರದ ರಾಜೇಂದ್ರ, ನಾನು ಸತ್ಯ ಯಾಕೆಂದ್ರೆ ಎಲ್ಲ ಕಡೆ ಹೋಗೋ ರೆಕಾರ್ಡ್ ಅಲ್ವಾ ಇದು, ಸತ್ಯ ಹೇಳ್ತೇನೆ. ಅವ ಎಲ್ಲರನ್ನೂ ಬೈಯೋನು ಪೇಪರಲ್ಲಿ, ಈ ಅವನು ಯಾರನ್ನು ಬೈದಿಲ್ಲ, ಯಾರನ್ನು ತಿದ್ದಿಲ್ಲ, ಹೇಳಂಗೇ ಇಲ್ಲ ದೊಡ್ಡಬಳ್ಳಾಪುರ ಮಿತ್ರ. ಎಲ್ಲ ಯಾವ ರಂಗದಲ್ಲಿ ಕೈ ಆಡಿಸಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲರನ್ನೂ ಬೈಯೋನು. ಆದರೆ ನಾವು ಮೊದಲು ಅವನು ಒಳ್ಳೆಯದಾದರೆ ಎಲ್ಲರನ್ನೂ ಹೊಗಳು ಇದ್ದಾನೆ, ತೆಗಳು ಇದ್ದಾನೆ, ಹೊಗಳು ಇದ್ದಾನೆ, ಬರಲಿಲ್ಲ ಅಂದರೆ ತೆಗಳೋದು. ಕೊನೆಗೆ ಬಂದಿದ್ದ ಅವನ ಹತ್ರ ಗುಣ, ಬರಲಿಲ್ಲ ಅಂದರೆ ಕೆಳಗಡೆ ಬರಲಿಲ್ಲ ಅಂದರೆ ತೆಗಳೋದು. ಕೊನೆ ನಾನು ಹಿಂಗೆಲ್ಲ ಮಾಡ್ತಿದ್ದಾಗ ನನ್ನ ಬಗ್ಗೆ ಓ ಹುಲಿಕಲ್ನ ಇಳಕಲ್ ಪುರಾಣ ಅಂತ ಹಾಕಿದ, ಹುಲಿಕಲ್ನ ಇಳಕಲ್ ಪುರಾಣ ಅಂತ. ಏ ಬಾ ಹಿಂಗೆ ಅವನು ಹಂಗೆ ಹಿಂಗೆ ಇಲ್ದು ಇದಕ್ಕಿದ್ದಂಗೆ ಏನೇನು ಬರೆದ ಅವನು, ನಾನು ಕ್ಯಾರ ಏನು ಮಾಡಲಿಲ್ಲ. ಯಾರಾದರೂ ಹೇಳಿದ್ರು ಸರ್ ಅವ್ರಿಗೆ ಹೋಗಿ ಬುದ್ಧಿವಾದ ಹೇಳಿ, ನಾನು ಯಾಕ್ರಿ ಹೇಳಬೇಕು. ಇನ್ನೊಬ್ಬ ಯಾರು ಅಣಬೆ ಹರೀಶ್ ಅಂತ, ಅವನು ಇನ್ನೂ ಇವತ್ತಿಗೊಂದು ನನಗೆ ಗೊತ್ತಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ಗೆ ಎಕ್ಸಾಮ್ ಚುನಾವಣೆ ನಿಂತು ತಗೊಂಡಾಗ ಅವನೇನೋ ಬರ್ದ ಅಣಬೆ ಹರೀಶ್ ಅಂತ ಪೇಪರ್ನಂತೆ, ಅವನು ಏನು ಬರ್ದ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಅವನೇನು ಬರೆದಿದ್ದು ಅಂದರೆ ಹುಲಿಕಲ್ ನಟರಾಜ್ ಅವರು ಒಂದು ಏನು ಸ್ಟೆಪ್ನಿ ಇಟ್ಕೊಂಡರೆ ಹುಲಿಕಲ್ ಸ್ಕೂಲಲ್ಲಿ, ಸ್ಕೂಲಲ್ಲಿ ಅದು ಸರಸ್ವತಿ ಮಂದಿರದಲ್ಲಿ. ಇದು ನನಗೆ ಬೇಜಾರಾಗಲಿಲ್ಲ, ನಮ್ಮ ಮಿಸ್ಸಸ್ಸಿಗೆ ಬೇಜಾರಾಯಿತು, ಹುಲಿಕಲ್ ನಟರಾಜ್ ಏನಂತ ಗೊತ್ತು ನನ್ನ ಗಂಡ ಅಂತ. ಅವಳೇ ಮಾಡಲು ನನ್ನ ಮಗ ಎಲ್ ಎಲ್ ಬಿ ಮಾಡಿದ್ನಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಎಲ್ ಎಲ್ ಬಿ ಇದ್ರು, ಆಕಿರು ಕೋರ್ಟ್ಗೆ ಸಾಬೀತುಪಡಿಸ್ಲಿ, ಮಾಡ್ರಿ ಅಂತ. ನನ್ನ ಹೆಂಡತಿ ಹೋಗಿ ಕೋರ್ಟ್ಗೆ ಹೋದ್ರು ನಿಂತ್ಕೊಂಡ್ರು, ಇಲ್ಲ ನೀವು ತಪ್ಪಾಗ್ತೀರಿ, ಇಲ್ಲ ಅವ್ರು ತಪ್ಪಾಗಲಿ ಅಂತ. ಕೋರ್ಟ್ ಜಡ್ಜು ಎಲ್ಲೆಲ್ಲಿ ಪೇಪರ್ ಹಂಚಿದ್ದ, ಏನು ಕೇಳಿದ್ರು, ನಾನು ಕೇಳಿದ್ರು ಏನು ಹೇಳ್ತೀರಿ ನೀವು ಅವ್ರಿಗೆ, ಪೇಪರು ಬ್ಲಾಸ್ಟ್ ಮಾಡ್ಬೋದು ಅಂದರೆ ಸ್ಟಾಪ್ ಮಾಡ್ಬೋದು, ನಾನು ಸ್ಟಾಪ್ ಮಾಡಿಸಲ್ಲ. ಎಲ್ಲೆಲ್ಲಿ ಪೇಪರ್ ಹಂಚಿದ್ರು ಅಲ್ಲಲ್ಲಿ ತಪ್ಪು ಅಂತ ಹಂಚಿಸ್ಬಿಟ್ಟು ನಿಮಗೆ ಜಡ್ಜ್ ಮುಂದೆ ಇಟ್ಟರೆ ಸಾಕು ನನಗೆ ಅಂದೆ. ದೇವನಹಳ್ಳಿನಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ತಾಲೂಕು ಆಫೀಸ್ಗಳಲ್ಲಿ, ಆಮೇಲೆ ಗುರುಭವನದ ಶಿಕ್ಷಕರು ಮುಂದೆ ಹಂಚಿ, ಎಲ್ಲೆಲ್ಲಿ ಹಂಚಿದ್ರಿ ಅಲ್ಲಲ್ಲೇ ಹಂಚಬೇಕು, ಮತ್ತೆ ಫೋಟೋ ತಂದುಕೊಂಡು ಕೊಟ್ಟರೆ ಸಾಕು ನನಗೆ. ಮಾಡಿಸಿದ್ವಿ, ಅದು ಕೋರ್ಟ್ ಮುಂದೆ ಮಾಡಿಸಿದ್ವಿ ನಾವು, ಅದೇ ಪನಿಷ್ಮೆಂಟ್, ಬೇರೆ ಏನು ಬೇಡ. ನಾವು ಪನಿಷ್ಮೆಂಟ್ ಕೊಡೋದು ನಾವು ಗ್ರೇಟ್ ಆಗಲ್ಲ. ಆಮೇಲೆ ರಾಜೇಂದ್ರ ಹಿಂಗೆ ಮಾಡಿದ್ರು, ಹಿಂಗೆಲ್ಲ ಬರೆದ್ರು. ಆಮೇಲೆ ಅವನು ಇನ್ನೊಬ್ಬ ಬರ್ದ, ಹುಲಿಕಲ್ ನಟರಾಜು ಮಗನಿಗೆ ಕಣ್ಣೇ ಇಲ್ಲ, ಇನ್ನೇನು ಪವಾಡ ಬೈಲ್ ಮಾಡ್ತಾರೆ ಇವರು. ಎಲ್ಲ ಆಯಿತು. ಕೊನೆಗೆ ಆ ವ್ಯಕ್ತಿ ಹೆಂಗಂದ್ರೆ ಗೊತ್ತಾ, ಇವತ್ತು ಕಣ್ಣಲ್ಲಿ ಕಟ್ಟದಂಗಿದೆ, ಹುಲಿಕಲ್ಲವರೇ ನಿಮ್ಮನ್ನು ಆಡ್ಕೊಂಡು ನಿಮ್ಮನ್ನು ಬೈಕೊಂಡು ನಾವಿನ್ನೂ ಇಲ್ಲೇ ಕೂತಿದ್ದೀವಿ, ಕೊಳಿತಾ ಇದ್ದೀವಿ, ನೀವು ಎತ್ತರಕ್ಕೆ ಬೆಳೆದ್ರಿ ಎಂದು. ಅದಕ್ಕಿಂತ ಇನ್ನೇನು ಬೇಕು ಪರಮೇಶ್, ನಾವಿಲ್ಲೇ ಕೂತಿದ್ದೀವಿ ನಿಮ್ಮನ್ನು ಬೈಕೊಂಡು, ನಾವಿಲ್ಲೇ ಆಡ್ಕೊಂಡು ಕೂತಿದ್ದೀವಿ, ನಾವಿಲ್ಲೇ ಇದ್ದೀವಿ, ನಿಂತು ನೀರಾಗಿದ್ದೀವಿ. ನೀವು ದೊಡ್ಡ ಎತ್ತರಕ್ಕೆ ಬೆಳೆದ್ಬಿಟ್ರಿ, ಗ್ರೇಟ್ ಅಂದರು. ಯಾವಾಗ ನನ್ನ ಮಗಳಿಗೆ ಇನ್ವಿಟೇಷನ್ ಕೊಡೋಕೆ ಹೋದೆ ಅವ್ರ ಮನೆ ಬಾಕ್ಲಿಗೆ, ಅವ್ರು ಬರಲ್ಲ ಅಂತ ಅಂದ್ಕೊಂಡಿದ್ರು. ನಾನು ವೈರಿಗಳ ಮನೆಗೆ ಜಾಸ್ತಿ ಹೋಗೋದು, ಸಂತೋಷವಾಗಿರೋರ ಮನೆಗೆ ಹೋಗಲ್ಲ. ಗ್ರೇಟ್ ಅನ್ನಿಸ್ತು ನನಗೆ. ಇದರ ನಡುವೆ ಒಂದು ಸಂತೋಷವಾಗಿರೋದು, ಒಂದು ಸರಿ ನಾವು ಶಿವಮೊಗ್ಗದಲ್ಲಿ ನಾನು ನಮ್ಮ ಮನೆಯವರು ಎಲ್ಲ ಬೆಳಗ್ಗೆ ರಾತ್ರೆಲ್ಲ ಜರ್ನಿ ಮಾಡಿದ್ವಿ. ಆ ಹೋಟ್ಲಲ್ಲಿ ಊಟ ತಿಂಡಿ ತಿಂದ್ವಿ, ತಿಂಡಿ ತಿಂದು ನಾನು ನಮ್ಮ ಮಿಸ್ಸಸ್ಸು ನನ್ನ ಮಗ ಯಾರೋ ಇದ್ರು ಹುಡುಗರು ಕೊಡೋಕೆ ಹೋದರೆ ಅವರು ಹೇಳ್ತಾರೆ ಸರ್ ದುಡ್ಡು ಕೊಟ್ಬಿಟ್ಟವ್ರೆ. ಯಾರ್ರಿ ಇಲ್ಲಾರು ಬಂದವ್ರ ನನ್ನ ಕರೆದವರು? ಇಲ್ಲ ಸರ್ ಕೊಟ್ಟವ್ರೆ. ಯಾರು ಅಂದ್ರೆ ನೋಡಿ ಸರ್ ಅಲ್ಲಿ ಫ್ಯಾಮಿಲಿ ಇದೆ. ನನಗೂ ನಿಮಗೂ ಏನು ಸಂಬಂಧಪ್ಪ ಅಂತ ನಾನೇ ಅವ್ರ ಹತ್ರ ಹೋಗಿ ಕೇಳೋಕ್ಕೋದೆ.
ಇಲ್ಲ ದುಡ್ಡು ತಗೊಳ್ಳಿ ನನಗೆ ಬೇಡ ಅಂತ ಹೇಳಕ್ಕೆ ಹೋದಾಗ ಅವ್ರು ಬಂದು, ಸರ್ ನಿಮ್ಮದೊಂದು ಕಾರ್ಯಕ್ರಮ ಟಿ ವಿಲಿ ಬರ್ತಿತ್ತು ಪಬ್ಲಿಕ್ ಟಿ ವಿಲಿ, ಅದನ್ನು ನೋಡಿದ್ವಿ, ಅದೇ ರೀತಿ ನಮ್ಮ ಮನೇಲಿ ತೊಂದರೆ ನಡೀತಿತ್ತು, ನಾವು ಯಾರ್ಯಾರನೋ ಏನೇನೋ ಕೇಳೋಕ್ಕೋಗಿ ದುಡ್ಡು ಲಾಸ್ ಮಾಡ್ಕೊಂಡಿದ್ವಿ, ನೀವು ಅಂದ್ಕೊಂಡಿದ್ದನ್ನು ಕರೆಕ್ಟನ್ನು ನಾವು ಮಾಡಿದ್ವಿ, ಇವತ್ತು ನಮ್ಮ ಮನೆ ಕುಟುಂಬ ಉಳಿದಿದೆ, ಈ ರೀತಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಿಮ್ಮಿಂದ, ಅದಕ್ಕೆ ತಿಂಡಿಗೊಂದು ಅವಕಾಶ ಕೊಡಿ ಅಂದರು. ಇದಕ್ಕಿಂತ ಇನ್ನೇನು ಬೇಕು ಪರಮೇಶ್? ಉಳಿತು ಗೊತ್ತಿಲ್ಲ, ಇದು ನಿಜವಾದ ಪವಾಡ ಅಂತ ಹೇಳಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.